ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಶ್ವೀಜ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಯಾವತ್ತು, ಜೊತೆಗೆ ಈ ಹುಣ್ಣಿಮೆಯ ವಿಶೇಷತೆ ಏನು, ಈ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ಆಶ್ವೀಜ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ನಾವು ಶರದ್ ಹುಣ್ಣಿಮೆ ಅಥವಾ ಶರದ್ ಪೌರ್ಣಮಿ ಅಂತ ಕೂಡ ಕರಿತೀವಿ. ಇವತ್ತಿನ ದಿನವೇ ತಾಯಿ ಮಹಾಲಕ್ಷ್ಮಿ ಜನ್ಮ ತಾಳಿದಳು ಅಂತ ಕೂಡ ನಂಬಿಕೆ ಇದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿನ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ. ಹಾಗಾದರೆ ಈ ಶರದ್ ಹುಣ್ಣಿಮೆ ಯಾವತ್ತು ಬಂದಿದೆ ಅಂತ ಇವಾಗ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಶರತ್ ಹುಣ್ಣಿಮೆ ಈ ವರ್ಷ 2022 ಇಸ್ವಿಯಲ್ಲಿ ಅಕ್ಟೋಬರ್ 9 ತಾರೀಕು ಭಾನುವಾರದ ದಿನ ಬಂದಿದೆ. ಇನ್ನು ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ನೋಡಿ, ಈ ಶರದ್ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗುತ್ತೆ ಅಂತಂದರೆ ಅಕ್ಟೋಬರ್ 9 ತಾರೀಕು ಬೆಳಗಿನ ಜಾವ 3:42 ಆರಂಭವಾಗಿ ಅಕ್ಟೋಬರ್ 10 ತಾರೀಕು ಸೋಮವಾರದ ದಿನ ಬೆಳಗಿನ ಜಾವ 2:24 ಅಂತ್ಯವಾಗುತ್ತೆ. ಹಾಗಾಗಿ ಸಂಪೂರ್ಣವಾದಂತಹ ಹುಣ್ಣಿಮೆ ತಿಥಿ ಏನಿದೆ ಇದು ನಮಗೆ ಅಕ್ಟೋಬರ್ 9 ತಾರೀಕು ಭಾನುವಾರದ ದಿನವೇ ಇರೋದ್ರಿಂದ ಭಾನುವಾರದ ದಿನವೇ ವಿಶೇಷವಾಗಿ ಹುಣ್ಣಿಮೆ ಪೂಜೆಯನ್ನು ಮಾಡಿ ಅವತ್ತಿನ ದಿನ ಲಕ್ಷ್ಮಿಯ ಜನ್ಮೋತ್ಸವ ಆಗಿರೋದ್ರಿಂದ ಲಕ್ಷ್ಮಿಯನ್ನು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡಬೇಕಾಗತ್ತೆ. ವಿಶೇಷದಲ್ಲೇ ತುಂಬ ವಿಶೇಷ ಆಗಿರುವಂಥ ಈ ಹುಣ್ಣಿಮೆಯ ದಿನ ಲಕ್ಷ್ಮೀ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದಂಥದ್ದು, ಹಾಗೆ ಫಲಪ್ರದಾಯವಾದಂಥದ್ದು ಅಂತ ಹೇಳ್ತಾರೆ. ಇನ್ನು ಈ ಹುಣ್ಣಿಮೆ ಮುಗಿದ 15 ದಿನಕ್ಕೆ ಕರೆಕ್ಟಾಗಿ ನಮಗೆ ದೀಪಾವಳಿ ಅಮಾವಾಸ್ಯೆ ಬರುತ್ತೆ. ದೀಪಾವಳಿ ಅಮಾವಾಸ್ಯೆಯ ದಿನವೂ ಕೂಡ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ನಮ್ಮ ಅಷ್ಟೈಶ್ವರ್ಯಗಳನ್ನು ಅಭಿವೃದ್ಧಿಗೊಳಿಸ್ಕೋಬೋದು. ಹಾಗಾದರೆ ದೀಪಾವಳಿಯ ವಿಡಿಯೋಗಳನ್ನು ಕೂಡ ಸಪ್ರೇಟಾಗಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ತೀರಾ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.